ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈ ಗೌತಮ ಮಲ್ಲಿಗೆ ಟ್ರೀಟ್ಮೆಂಟ್ ಆಪರೇಷನ್ ಜಾಸ್ತಿ ಕೇರ್ ಮಾಡ್ತಿದ್ದಾನೆ. ಕರೆಕ್ಟ್ ಸಿಸ್ಟರ್, ಬುದ್ಧಿ ಇಲ್ಲ. ಮಲ್ಲಿ ಅನ್ನೋ ಡೆಡ್ ಇನ್ವೆಸ್ಟ್ಮೆಂಟ್ ಮೇಲೆ ವೇಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನೆ. ದುಡ್ಡು ದಂಡ, ಆ ದುಡ್ಡು ನನಗಾದ್ರೂ ಕೊಟ್ಟಿದ್ರೆ ಡೈಲಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥ ಪ್ರಸಾದ ಸೇವನೆ ಮಾಡಿಕೊಂಡು ಯಥಾವತ್ ಭಜನೆ ಮಾಡಿಕೊಂಡು ಮಲಗಿರ್ತಿದ್ದೆ. ಕರ್ಮ, ನಿನ್ಗೆ ಯಾವಾಗ್ಲೂ ಇದೇ ಯೋಚನೆ ಅಲ್ಲ? ಓ, ಇನ್ನೇನ್ ಮಾಡ್ಲಿ, ನಾನು ಹೆಂಡ್ತಿನ ಮಕ್ಕಳ ಹಿಂದಿಲ್ಲ ಮುಂದಿಲ್ಲ, ಪಾಪದ ಪರದೇಶಿ ನಾನು. ಅಯ್ಯೋ ದೇವ್ರೆ, ಒಂದು ಪೆಕ್ಕ ಹಾಕೊಂಡು ಬರುವೆನು. ಮಲ್ಲಿ, ಇವ್ರು ನಿನಗೆ ಗೊತ್ತಾ? ಗೊತ್ತು ಡಾಕ್ಟರ್, ನನ್ನ ಫ್ರೆಂಡ್ ಇವಳು. ಏನಾಯ್ತು ಇವಳಿಗೆ? ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಹೌದು, ರೋಡ್ ಕ್ರಾಸ್ ಮಾಡುವಾಗ ಆಕ್ಸಿಡೆಂಟ್ ಆಗಿದೆ. ಅಬಾರ್ಟ್ ಮಾಡಬೇಕಾಯ್ತು ಪಾಪ. ಆವಾಗಿಂದ ಹೀಗೆ ಮಲಗಿದ್ದಾಳೆ. ಇವ್ರ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಆಪರೇಷನ್ ಮಾಡಬೇಕಾಗತ್ತೆ. ಆಪರೇಷನ್ ಮಾಡಿದ್ರೂ ಬದುಕೋ ಚಾನ್ಸಸ್ಸು 50-50. ಸಾರಿ ಸರ್, ಮಲ್ಲಿ ಅವರು ಏನೂ ರಿಯಾಕ್ಟ್ ಮಾಡ್ತಿಲ್ಲ. ಹೇಗೆ ರೆಸ್ಪಾಂಡ್ ಮಾಡ್ತಾಳೆ? ಮಾಡೋದಕ್ಕೆ ನಾವು ಬಿಟ್ರೆ ತಾನೆ, ಯಾವ ಇಂಪ್ರೂವ್ಮೆಂಟು ಕಾಣಿಸ್ತಿಲ್ಲ. ಸೊ ಹಾಗಾಗಿ ನಾವು ಆಪರೇಷನ್ಗೆ ಹೋಗದೆ ಆಪ್ಷನ್ನೇ ಇಲ್ಲ. ಬಟ್ ಅದು ಬಹಳ ರಿಸ್ಕಿ ಅಂತ ಹೇಳಿದ್ರಲ್ಲ ಡಾಕ್ಟರ್. ರಿಸ್ಕ್ ಅಂತೂ 100% ಇದೆ. ಬೇಡ ಡಾಕ್ಟರ್, ನಾವು ವೇಟ್ ಮಾಡ್ತೀವಿ, ರೆಡಿ ಇದ್ದೀವಿ. ಅವಳು ಅಲ್ಲೇ ಇರಲಿ, ಅವಸರ ಬಿದ್ದು ಆಪರೇಷನ್ ಮಾಡಿಸೋದಕ್ಕೆ ನಮ್ಗೆ ಇಷ್ಟ ಆಗ್ತಿಲ್ಲ. ಆ ರಿಸ್ಕ್ದೊಳಗೆ ನಾವು ರೆಡಿ ಇಲ್ಲ ಡಾಕ್ಟರ್. ಇಟ್ಸ್ ಓಕೆ, ಪ್ರಜ್ಞೆ ಬರೋ ತನಕ ಅದೇನು ಟ್ರೀಟ್ಮೆಂಟ್ ಇದೆ ಅದನ್ನು ಕಂಟಿನ್ಯೂ ಮಾಡಿ. ವಿಲ್ ವೇಟ್, ನೋ ಪ್ರಾಬ್ಲಮ್. ಇವಾಗೇನೋ ಹೀಗೆ ಹೇಳ್ತೀರಾ, ಆದರೆ ಸಮಯ ಕಳಿತಿದ್ದಾಗೆ ಅವ್ರಿಗೂ ಕಷ್ಟ, ಅವ್ರನ್ನ ನೋಡ್ಕೊಳ್ಳೋ ನಿಮಗೂ ಕಷ್ಟ. ಅದ್ರ ಬದಲು ಚಾನ್ಸ್ ತಗೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ನೋಡಿ, ನೀವು ಕಾಯೋಣ ಅಂದರೆ ಕಾಯೋಣ, ನಮಗೇನೂ ಇಲ್ಲ. ಬಟ್ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಅವ್ರು ಹಾಗೆ ಮಲಗಿರ್ತಾರೆ, ಯಾವುದೇ ಮೂಮೆಂಟ್ಸು ಇರಲ್ಲ. ಆಪರೇಷನ್ ಮಾಡೋಣ, ಬದುಕೋ ಚಾನ್ಸಸ್ಸು 50-50. ಆದರೆ ಇನ್ನೂ 50% ಬದುಕೋ ಚಾನ್ಸಸ್ ಇದೆಯಲ್ಲ. ಸೊ ನಾವ್ಯಾಕೆ ಹೋಪ್ಸ್ನ ಕಳ್ಕೋಬೇಕು? ಯೋಚನೆ ಮಾಡಿ. ಆಪರೇಷನ್ ಬೇಡ ಅಂತ ಅಣ್ಣನೇ ಇಷ್ಟೊಂದು ಎಮೋಷನಲ್ ಆಗಿ ಮಾತಾಡ್ತಿದ್ದಾನೆ ಅಂದ್ರೆ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.